ಇದರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ರಶ್ಮಿಕಾ ಮಂದಣ್ಣ ಕನ್ನಡ ಹಾಗೂ ತೆಲುಗಿನ ಜೊತೆ ತಮಿಳಿನಲ್ಲೂ ನಟಿಸುತ್ತಿದ್ದಾರೆ. ಕಾರ್ತಿ ಜೊತೆ ಅಭಿನಯಿಸುತ್ತಿರೋ ಅವರ ಅಚ್ಚುಚ್ಚಲ ತಮಿಳು ಸಿನಿಮಾ ಸುಲ್ತಾನ್ ಕುರಿತಾಗಿ ಲಿಲ್ಲಿ ಒಂದು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ. ರಶ್ಮಿಕಾ ಮಂದಣ್ಣ ಹಾಗೂ ಕಾರ್ತಿ ನಟಿಸುತ್ತಿರೋ ತಮಿಳು ಸಿನಿಮಾ ಸುಲ್ತಾನ್ ಚಿತ್ರೀಕರಣ ಪೂರ್ಣಗೊಂಡಿದೆ. ರೆಮೋ ಸಿನಿಮಾ ಖ್ಯಾತಿಯ ನಿರ್ದೇಶಕ ಬಕ್ಕಿಯ ರಾಜ್ಕಣ್ಣನ್ ಈ ಚಿತ್ರವನ್ನು ನಿರ್ದೇಶಿಸುತ್ತಿದ್ದಾರೆ. ಲಾಕ್ಡೌನ್ ಸಡಿಲಗೊಂಡ ನಂತರ ಸುಲ್ತಾನ್ ಸಿನಿಮಾ ಚಿತ್ರೀಕರಣ ಮತ್ತೆ ಆರಂಭವಾಗಿದ್ದು ಈಗ ಅದು ಮುಕ್ತಾಯಗೊಂಡಿದೆ. ಈ ಸಂತಸದ ಸುದ್ದಿಯನ್ನು ಲಿಲ್ಲಿ ತಮ್ಮ ಇನ್ಸ್ಟಾಗ್ರಾಂ ಮೂಲಕ ಹಂಚಿಕೊಂಡಿದ್ದಾರೆ. ಕನ್ನಡ ಕಿರುತೆರೆಯ ಗಟ್ಟಿಮೇಳ ಧಾರಾವಾಹಿ ಖ್ಯಾತಿಯ ಆರ್ತಿ ಇದೀಗ ತೆಲುಗು ಕಿರುತೆರೆಗೂ ಕಾಲಿಟ್ಟಿದ್ದಾರೆ. ನಾಗಭೈರವಿ ಎಂಬ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಗಟ್ಟಿಮೇಳ ಧಾರಾವಾಹಿಯಲ್ಲಿ ನಟಿಸಿದ ನಂತರ ಆರ್ತಿ ಎಂದು ಹೆಚ್ಚು ಜನಪ್ರಿಯತೆ ಪಡೆದಿರುವ ನಟಿ ಅಶ್ವಿನಿ ತೆಲುಗಿನ ನಾಗಭೈರವಿ ಧಾರಾವಾಹಿಯಲ್ಲಿ ನಾಗದೇವತೆ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಈ ಬಗ್ಗೆ ನಟಿ ಅಶ್ವಿನಿ ಮಾತನಾಡಿದ್ದು, ಕನ್ನಡದಲ್ಲಿ ಬೇರೆ ಯಾವುದೇ ಮುಖ್ಯ ಪಾತ್ರದ ಅವಕಾಶ ಸಿಗಲಿಲ್ಲ, ಕನ್ನಡದಲ್ಲಿಯೇ ಸಿನಿಮಾ ಮಾಡುವ ಆಸೆ ಇದೆ. ನಮ್ಮ ಭಾಷೆಯಲ್ಲಿ ಹೆಸರು ಮಾಡಿದಷ್ಟು ಸಂತೋಷ ಬೇರೆ ಭಾಷೆಯಲ್ಲಿ ಅವಕಾಶ ದೊರೆತಾಗ ಸಿಗೋದಿಲ್ಲ ಅಂತ ಹೇಳ್ತಾರೆ. ನೀಲಾಂಬರಿಯಾಗಿ ಬದಲಾಗಿ ಶಿವಗಾಮಿಯಾಗಿ ರಾಜ್ಯವನ್ನಾಳಿ ದೇವತೆಯ ಅವತಾರ ಎತ್ತಿದ ರಮ್ಯಾ ಕೃಷ್ಣನ್ 1992 2000 ಹಲವಾರು ಭಾಷೆಗಳಲ್ಲಿ ತಮ್ಮ ಪ್ರತಿಭೆಯ ಪ್ರದರ್ಶನ ಮಾಡಿದ್ದಾರೆ. ನಿರ್ದೇಶಕ ಕೆ ರಾಘವೇಂದ್ರ ರಾವ್ ಅವರ ಸಿನಿಮಾಗಳಿಗೆ ಕೇರ್ ಆಫ್ ಅಡ್ರೆಸ್ ಅಂದರೆ ರಮ್ಯಾ ಕೃಷ್ಣನ್ ಎನ್ನುವಷ್ಟರ ಮಟ್ಟಿಗೆ ಖ್ಯಾತರಾಗಿದ್ದವರು. ಸದ್ಯ ರಮ್ಯಾ ಕೃಷ್ಣನ್ ತಮ್ಮ ಗಂಡನ ನಿರ್ದೇಶನದಲ್ಲಿ ಬರುತ್ತಿರೋ ರಂಗ ಮಾರ್ತಾಂಡದಲ್ಲಿ ನಟಿಸುತ್ತಿದ್ದಾರೆ. ಒಂದು ಸಿನಿಮಾಗಾಗಿ ರಶ್ಮಿಕಾ ಮಂದಣ್ಣ ನಿಯರ್ 1 crore ತೆಗೆದುಕೊಳ್ತಾರೆ ಎನ್ನಲಾಗುತ್ತೆ. ಅದೇ ರಮ್ಯಾ ಕೃಷ್ಣ ಒಂದು ಸಿನಿಮಾದಲ್ಲಿ ನಟಿಸಲು 1 crore ಪಡೆಯುತ್ತಾರಂತೆ. 1 crore 10 lakhs ಒಂದು ಸಿನಿಮಾದ ಚಿತ್ರೀಕರಣ 10 days ಹೆಚ್ಚಾದರೆ 1 crore ಅಧಿಕ ಸಂಭಾವನೆ ರಮ್ಯಾ ಕೃಷ್ಣನ್ ಅವರದ್ದಾಗಿದೆ. ನಯನತಾರ ದಕ್ಷಿಣ ಭಾರತ ಸಿನಿರಂಗದ ಬೇಡಿಕೆಯ ನಟಿ. ಸದ್ಯ ನಯನ ಕೈಯಲ್ಲಿ ಹಲವು ಚಿತ್ರಗಳಿವೆ. ಈ ನಡುವೆಯೇ ನವಕಾಂತ್ ನಿರ್ದೇಶನದ ಹೊಸ ಸಿನಿಮಾದಲ್ಲಿ ಅವರು ನಟಿಸುತ್ತಿದ್ದಾರೆ ಎಂಬ ಸುದ್ದಿ ಕಾಲಿವುಡ್ ಅಂಗಳದಿಂದ ಹೊರಬಿದ್ದಿದೆ. ಈ ಸಿನಿಮಾ 2021 ಸೆಟ್ ಇರುವ ನಿರೀಕ್ಷೆ ಇದ್ದು, ಶೀಘ್ರವೇ ಈ ಸಿನಿಮಾದ ಟೈಟಲ್ ಮತ್ತು ಪಾತ್ರವರ್ಗದ ಬಗ್ಗೆ ಅಧಿಕೃತ ಘೋಷಣೆ ಹೊರಬೀಳುವ ನಿರೀಕ್ಷೆ ಇದೆಯಂತೆ. ಚಿತ್ರದ ಪ್ರಮುಖ ಭಾಗದ ಚಿತ್ರೀಕರಣವನ್ನು ಚೆನ್ನೈನಲ್ಲಿಯೇ ನಡೆಸಲು ಸಿನಿತಂಡ ತೀರ್ಮಾನಿಸಲಾಗಿದೆಯಂತೆ. ವರನಟ ಡಾಕ್ಟರ್ ರಾಜ್ಕುಮಾರ್ಗೆ ಅನೇಕ ಹಿಟ್ ಚಿತ್ರಗಳನ್ನು ಕೊಟ್ಟಿದ್ದ ಖ್ಯಾತ ನಿರ್ದೇಶಕ ವಿಜಯ್ ರೆಡ್ಡಿ ನಿಧನರಾಗಿದ್ದಾರೆ. ನಟ ಸಾರ್ವಭೌಮನಿಗೆ ಗಂಧದ ಗುಡಿ, ಮಯೂರ, ನಾನಿನ್ನ ಮರೆಯಲಾರೆ, ಭಕ್ತ ಪ್ರಹ್ಲಾದ ಹಾಗೂ ಹಲವು ಸಿನಿಮಾಗಳನ್ನು ನಿರ್ದೇಶಿಸಿದ್ದ ವಿಜಯ್ ರೆಡ್ಡಿ ನಿನ್ನೆ ಚೆನ್ನೈನಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 84 ವಯಸ್ಸಾಗಿತ್ತು. ಅವರ ನಿಧನಕ್ಕೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಡಾಕ್ಟರ್ ಶಿವರಾಜ್ಕುಮಾರ್ ಸೇರಿದಂತೆ ಸಿನಿಗಣ್ಯರು ಕಂಬನಿ ಮಿಡಿದಿದ್ದಾರೆ. ಅವರ ಜೊತೆ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ನಟಿಸಿರುವುದು ನನ್ನ ಭಾಗ್ಯ ಎಂದು ಪುನೀತ್ ಸಂತಾಪ ಸಂದೇಶದಲ್ಲಿ ಹೇಳಿದ್ದಾರೆ. ಟಾಲಿವುಡ್ ಸ್ಟಾರ್ ಪ್ರಭಾಸ್ ಲಾಕ್ಡೌನ್ ಬಳಿಕ ಮತ್ತೆ ಶೂಟಿಂಗ್ನಲ್ಲಿ ತೊಡಗಿಕೊಂಡಿದ್ದು, ಅವರು ನಟಿಸುತ್ತಿರುವ ಸಿನಿಮಾದಲ್ಲಿ ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ಸಹ ಕಾಣಿಸಿಕೊಳ್ತಿದ್ದಾರಂತೆ. ಪ್ರಭಾಸ್ ಇದೀಗ ಡಾರ್ಲಿಂಗ್, ರಾಧೇಶ್ಯಾಮ್ ಹಾಗೂ ಆದಿಪುರುಷ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದು, ಇದೇ ವೇಳೆ ಪ್ರಭಾಸ್ ನಟನೆಯ ಮತ್ತೊಂದು ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ನಟಿಸುತ್ತಿದ್ದಾರಂತೆ. ಈ ಸುದ್ದಿಯನ್ನು ಸ್ವತಃ ಪ್ರಭಾಸ್ ಹಾಗೂ ಅಮಿತಾಬ್ ಬಚ್ಚನ್ ಸಹ ಸಾಮಾಜಿಕ ಜಾಲತಾಣಗಳ ಮೂಲಕ ಹಂಚಿಕೊಂಡಿದ್ದಾರೆ. ಇನ್ನು ಅಮಿತಾಬ್ ಬಚ್ಚನ್ ನಟಿಸಿರೋ ಚಿಕ್ಕ ವಿಡಿಯೋಗಳನ್ನು ಪ್ರಭಾಸ್ ಬಿಡುಗಡೆ ಮಾಡಿದ್ದು, ಈ ವಿಡಿಯೋದಲ್ಲಿ ಲೆಜೆಂಡ್ ಇಲ್ಲದೆ ಲೆಜೆಂಡರಿ ಸಿನಿಮಾ ಮಾಡಲು ಹೇಗೆ ಸಾಧ್ಯ ಎಂದು ಬಿಗ್ ಬಿಯ ಹಳೆಯ ಸಿನಿಮಾಗಳ ಫೋಟೋಗಳನ್ನು ತೋರಿಸುವ ಮೂಲಕ ಪರಿಚಯಿಸಿದ್ದಾರೆ. ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಆಚರಿಸಿಕೊಳ್ತಿದ್ದ ನಟಿ ಸಂಚನಾ ಈ ಸಲದ ಹುಟ್ಟುಹಬ್ಬದಂದು ಜೈಲಿನಲ್ಲಿದ್ದಾರೆ. ಇದು ಅವರು ತಮ್ಮ ಜೀವನದಲ್ಲಿ ಎಂದೂ ಮರೆಯಲಾಗದ ಹಾಗೂ ನೆನಪಿಸಿಕೊಳ್ಳಲು ಬಯಸದ ಬರ್ತ್ಡೇಯಾಗಿ ಉಳಿದಿದೆ. ನಟಿ ಸಂಚನಾ ಗಲ್ರಾನಿ ಪ್ರತಿ ವರ್ಷ ಈ ದಿನದಂದು ಪಾರ್ಟಿ ಮಾಡ್ತಾ ಖುಷಿಯಾಗಿ ಕುಟುಂಬದವರೊಂದಿಗೆ ಕಾಲ ಕಳೀತಾ ಇದ್ರು. ಆದರೆ ಈ ವರ್ಷ ಅವರು ಜೈಲಿನಲ್ಲಿ ಕಣ್ಣೀರಿಡುತ್ತಿದ್ದಾರೆ. ಪ್ರತಿ ವರ್ಷ ಮನೆಯವರು ಹಾಗೂ ಸ್ನೇಹಿತರು ಸಂಚನಾರ ಹುಟ್ಟುಹಬ್ಬಕ್ಕೆ ಭರ್ಜರಿ ಪಾರ್ಟಿ ಆಯೋಜಿಸುತ್ತಿದ್ದರಂತೆ. ಆದರೆ ಈ ವರ್ಷ ಮಾದಕ ವಸ್ತು ಪ್ರಕರಣದಲ್ಲಿ ಜೈಲಿನಲ್ಲಿದ್ದಾರೆ. ಇಂದು ತಮ್ಮ ಹುಟ್ಟುಹಬ್ಬವೆಂದು ನೆನೆದು ಸಂಚನಾ ಜೈಲಿನಲ್ಲಿ ಕಣ್ಣೀರಿಡುತ್ತಿದ್ದಾರಂತೆ. ನಿಖಿಲ್ ಕುಮಾರಸ್ವಾಮಿ ಈ ಹಿಂದೆ ಹೇಳಿದಂತೆಯೇ ತಮ್ಮ ತೋಟದಲ್ಲಿ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ. ಅದಕ್ಕಾಗಿಯೇ ಆದಷ್ಟು ಹೆಚ್ಚಿನ ಸಮಯವನ್ನು ಅವರು ಈಗ ಅಲ್ಲೇ ಕಳೆಯುತ್ತಿದ್ದಾರೆ. ತಮ್ಮ ಬಿಡದಿಯ ತೋಟದ ಮನೆಯಲ್ಲಿ ಮೇಕೆ ಮರಿಯೊಂದಿಗೆ ಆಡುತ್ತಾ ಕಾಲ ಕಳೆಯುತ್ತಿದ್ದಾರೆ. ಪಕ್ಕಾ ಹಳ್ಳಿ ಹೈದನ ಸ್ಟೈಲ್ನಲ್ಲಿ ತೋಟದ ಮನೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಜೊತೆಗೆ ಅವರ ಶಾರ್ಟ್ ಹೇರ್ ಹಾಗೂ ಗಡ್ಡ ಬಿಟ್ಟಿರೋ ಲುಕ್ ಅಭಿಮಾನಿಗಳಿಗೆ ಇಷ್ಟವಾಗ್ತಿದೆ. ಈ ಹಿಂದೆ ಹೇಳಿದಂತೆಯೇ ಮಣ್ಣಿನ ಮಗನಾಗಿ ಕೃಷಿಯಲ್ಲಿ ತೊಡಗಿಕೊಂಡಿರುವ ನಿಖಿಲ್ ತೋಟದ ಕೆಲಸಗಳಿಗೆಂದೇ ಇಲ್ಲಿ ಉಳಿದುಕೊಂಡಿದ್ದಾರಂತೆ.
ಫ್ರೆಂಚ್ ಬಿರಿಯಾನಿ ಚಿತ್ರದ ನಿರ್ದೇಶಕ ಪನ್ನಾಗಭರಣ ಮುಂದಿನ ಪ್ರಾಜೆಕ್ಟ್ಗೆ ಸಿದ್ಧರಾಗ್ತಿದ್ದಾರೆ. ಬಟರ್ಫ್ಲೈ ನಟಿ ಹಾಗೂ ನಿರ್ಮಾಪಕಿ ಪಾರುಲ್ ಯಾದವ್ ಜೊತೆಗೆ ಸಿನಿಮಾ ಮಾಡ್ತಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಿದೆ. ಇತ್ತೀಚೆಗೆ ಸಂಗೀತ ನಿರ್ದೇಶಕ ವಾಸುಕಿ ವೈಭವ್ ಪಾರುಲ್ ಯಾದವ್ ಅವರ ನಿವಾಸದಲ್ಲಿ ಕಾಣಿಸಿಕೊಂಡಿದ್ರು. ಹಾಸ್ಯಧಾರಿತ ಚಿತ್ರದಲ್ಲಿ ಒಂದಾಗ್ತಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ನಾವು ಈಗಷ್ಟೇ ಮಾತುಕತೆ ಹಂತದಲ್ಲಿದ್ದು ಈಗಲೇ ಯಾವುದನ್ನು ಖಚಿತಪಡಿಸಲು ಸಾಧ್ಯವಿಲ್ಲ. ಸ್ಕ್ರಿಪ್ಟ್ ಅಂತಿಮವಾದ ಮೇಲಷ್ಟೇ ನಾವು ಯಾವುದರ ಬಗ್ಗೆಯೂ ವಿವರ ನೀಡಲು ಸಾಧ್ಯ ಎಂದು ಪಾರುಲ್ ಯಾದವ್ ಹೇಳಿದ್ದಾರೆ. ಕೃಷಿ ಮಸೂದೆಗಳ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವ ರೈತರನ್ನ ಗುರಿಯಾಗಿಸಿಕೊಂಡು ಆರೋಪಿಸಿರುವ ಬಾಲಿವುಡ್ ನಟಿ ಕಂಗನಾ ರಣಾವತ್ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ತುಮಕೂರು ನ್ಯಾಯಾಲಯ ರಾಜ್ಯ ಪೊಲೀಸರಿಗೆ ನಿರ್ದೇಶನ ನೀಡಿದೆಯಂತೆ. ವಕೀಲ ಎಲ್ ರಮೇಶ್ ನಾಯಕ್ ಅವರ ದೂರಿನ ಆಧಾರದ ಮೇಲೆ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಪ್ರಥಮ ದರ್ಜೆ ನ್ಯಾಯಾಲಯವು ನಟಿಯ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಕ್ಯಾತಸಂದ್ರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗೆ ನಿರ್ದೇಶನ ನೀಡಿದೆ. ಸಿಆರ್ಪಿಸಿ ಸೆಕ್ಷನ್ 156(3)ರ ಅಡಿಯಲ್ಲಿ ದೂರುದಾರರು ಅರ್ಜಿ ಸಲ್ಲಿಸಿದ್ದಾರೆ ಎಂದು ನ್ಯಾಯಾಲಯ ತಿಳಿಸಿದೆ. ಸೆಪ್ಟೆಂಬರ್ 21ರಂದು ಕಂಗನಾ ತನ್ನ ಟ್ವಿಟರ್ನಲ್ಲಿ ಗಲಭೆಗೆ ಕಾರಣವಾದ ಸಿಎಎ ಬಗ್ಗೆ ತಪ್ಪು ಮಾಹಿತಿ ಮತ್ತು ವದಂತಿಗಳನ್ನು ಹರಡಿದ ಜನರು ಈಗ ರೈತರ ಮಸೂದೆಯ ಬಗ್ಗೆ ತಪ್ಪು ಮಾಹಿತಿ ಹರಡುತ್ತಿದ್ದಾರೆ ಮತ್ತು ರಾಷ್ಟ್ರದಲ್ಲಿ ಭಯೋತ್ಪಾದನೆಯನ್ನು ಉಂಟು ಮಾಡುತ್ತಿದ್ದಾರೆ. ಅವರು ಭಯೋತ್ಪಾದಕರು ಎಂದು ಟ್ವೀಟ್ ಮಾಡಿದರು.